ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ವಿಕಾ ಚಾನಲ್ ಇವತ್ತು ನಾನು ನಿಮಗೆ ಇನ್ಸ್ಟಂಟಾಗಿ ಹೆಲ್ದಿಯಾಗಿ ಇರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡೋಣ ಅಂತಿದ್ದೀನಿ ರಾಗಿ ದೋಸೆ ಈ ರಾಗಿ ದೋಸೆನ ನೀವು ವಿತಿನ್ ಟೆನ್ ಮಿನಿಟ್ಸಲ್ಲೇ ನೀವು ಮಾಡ್ಬೋದು ತುಂಬ ಹೆಲ್ದಿ ಮತ್ತು ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ಈ ರಾಗಿ ದೋಸೆ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ ನೋಡಿ ಇವತ್ತು ಈ ಸಣ್ಣ ಕಪ್ಪಾಳೆಯಲ್ಲೇ ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನ ಜಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು ಅದೇ ರೀತಿ ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ರಾಗಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ಚಿರೋಟಿ ರವೆ ಮತ್ತೆ ಒಂದು ಮುಕ್ಕಾಲು ಕಪ್ಪಷ್ಟು ಗಟ್ಟಿ ಮೊಸರು ಅಥವಾ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಈ ಬ್ರೇಕ್ಫಾಸ್ಟ್ನ ನಾನು ನನ್ನ ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿಲ್ಲ ನಿಮಗೆ ಹಸೆ ಮೆಣ್ಸಿನ್ಕಾಯಿ ಬೇಕಿತ್ತು ಅಂದರೆ ಸಣ್ಣದಾಗ ಕಟ್ ಮಾಡಿ ಯೂಸ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಇಷ್ಟೇ ಫ್ರೆಂಡ್ಸ್ ಇದು ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ದೋಸೆಗೆ ಇಟ್ಟು ಕಲಿಸ್ಕೊಳ್ಳೋಣ ಒಂದು ಬೌಲಾಗಿ ನಾವು ಜಡಿ ಮಾಡಿ ಇಟ್ಟಿರುವಂಥ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಚಿರಟಿ ರವೆ ಮತ್ತು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಈ ಎಲ್ಲನೂ ಹಾಕಿ ಫಸ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚಿರೋಟಿ ರವೆ ಹಾಕೋದ್ರಿಂದ ದೋಸೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಂಟಿಲ್ದಂಗೆ ಒಂದು ಹಿಟ್ಟಿನದಾಗೆ ತರಬೇಕು ನಾರ್ಮಲಾಗಿ ನಾವು ನೀರು ದೋಸೆ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಲ್ಲೇ ಇರಬೇಕು ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈರುಳ್ಳಿನ ಮಾತ್ರ ಈ ರೀತಿ ಬಿಡಿ ಬಿಡಿ ಮಾಡಿನೇ ಹಾಕಬೇಕು ಆವಾಗಲೇ ದೋಸೆ ಹಾಕ್ಬೇಕಾದ್ರೆ ಈರುಳ್ಳಿ ಒಂದೇ ಸಮನಾಗೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಇಲ್ಲಾಂದರೆ ಒಂದೊಂದು ಕಡೆ ಹಾಗೆ ದಪ್ಪ ದಪ್ಪ ಉಳ್ಕೊಳ್ಳುತ್ತೆ ಇವತ್ತು ಈ ಕಪ್ಪಲ್ಲಿ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ ಕಪ್ಪಳ್ದೆಲೆ ಮೂರು ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇದನ್ನ ಒಂದು ಐದು ನಿಮಿಷದವರೆಗೂ ಬಿಡಬೇಕು ನಿಮಿಷ ಆಗಿದೆ ಈಗ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿರೋಟಿ ರವೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಬೇಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರೂ ಹದ ನೋಡಿ ನಾವು ನೀರು ದೋಸೆ ಹಾಕ್ತೀವಲ್ಲ ಅಷ್ಟು ತೆಳುವಾಗಿರಬೇಕು ತುಂಬಾ ಗಟ್ಟಿಯಾಗಿತ್ತು ಅಂದ್ರೆ ಗರಿ ಗರಿಯಾಗಿ ಬರಲ್ಲ ಸೊ ನೋಡಿ ಈ ಹದದಲ್ಲೇ ಇರಬೇಕು ನೋಡಿ ಹಿಟ್ ರೆಡಿ ಇದೆ ಈಗ ದೋಸೆ ಹಾಕೊಳ್ಳೋಣ ಇವತ್ತು ನಾನು ಸ್ಟಿಕ್ ತವಾದಲ್ಲಿ ಮಾಡ್ತಾ ಇದ್ದೀನಿ ನೀವು ನಾರ್ಮಲ್ ನಾನ್ಸ್ಟಿಕ್ ತವ ದೋಸೆ ಹಂಚಲ್ಲೇ ಮಾಡಿ ಅಂದ್ರೆ ನಾರ್ಮಲ್ ಚಪಾತಿ ಮಾಡೋ ತವಾದಲ್ಲಿ ಮಾಡಿದ್ರೆ ಅಂದ್ರೆ ಇದು ತವಾಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನೀವು ಸ್ಟಿಕ್ ತವ ಅಥವಾ ರೆಗ್ಯುಲರ್ ಆಗಿ ನೀರ್ ದೋಸೆ ದೋಸೆ ಮಾಡ್ತೀವಲ್ಲ ಆ ತವಾದಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದೀನಿ ಈಗ ದೋಸೆ ಹಾಕೊಳ್ಳೋಣ ಪ್ರತಿಯೊಂದು ಸತಿ ದೋಸೆ ಹಾಕ್ಬೇಕಾದ್ರೂ ಹಿಟ್ಟು ಚೆನ್ನಾಗಿ ಕಲ್ಸಿನೇ ಹಾಕೊಳ್ಬೇಕು ನಾನು ನೀರ್ ದೋಸೆ ರೀತಿ ರೀತಿ ಈ ಕ್ಲೀನ್ ಸ್ಪ್ರೆಡ್ ಮಾಡ್ಕೊಳ್ಬೇಕು ನೋಡಿ ದೋಸೆ ಹಾಕಾಗಿದ್ದು ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಇನ್ನೊಂದು ಎರಡ್ ನಿಮಿಷದವರೆಗೂ ಕುಕ್ ಆಗಕ್ಕೆ ಬಿಡ್ಬೇಕು ನೋಡಿ ಒಂದ್ ಎರಡು ನಿಮಿಷ ಆಗಿದೆ ಮೇಲೆಲ್ಲ ಹಿಟ್ಟಿಂಗ್ ಕಲರ್ ಚೇಂಜ್ ಆಗಿದೆ ಅದೇ ರೀತಿ ಸೈಡ್ ಅಲ್ಲೆಲ್ಲ ನೋಡಿ ಈ ರೀತಿ ಬಿಟ್ಕೊಂಡಿದೆ ಈ ರೀತಿ ಬಿಟ್ಕೊಳ್ಳೋ ತನಕ ನಾವು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡು ನೋಡಿ ಈ ರೀತಿ ಜಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಸಾಕು ಗರಿ ಗರಿ ರಾಗಿ ದೋಸೆ ರೆಡಿ ಇದೆ ಇದೇ ರೀತಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ತವಾ ಚೆನ್ನಾಗಿ ಬಿಸಿ ಆಗಬೇಕು ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ನಾವು ಕ ಹಿಟ್ಟನ್ನ ಕಲಸಿ ನಾನು ಹೇಳ್ದಂಗೆ ಪ್ರತಿಯೊಂದು ಸತಿನೂ ಕಲಸಿನೇ ಈ ರೀತಿ ಚಿಮ್ಸ್ಕೊಳ್ಬೇಕು ನಾವು ನೀರು ದೋಸೆಗೆ ಇಟ್ಟು ಹಾಕ್ಕೊಳ್ತೀವಲ್ಲ ಆ ರೀತಿ ಹಾಕಾಗಿದೆ ಈಗ ಮತ್ತೆ ಗ್ಯಾಸ್ನ ಮೀಡಿಯಂ ಸ್ಲೀಮಲ್ಲಿ ಇಟ್ಟು ಎರಡು ನಿಮಿಷದವರೆಗೂ ಕುಕ್ ಆಗೋಕ್ ಬಿಡಬೇಕು ರಾಗಿ ದೋಸೆನ ಮಾತ್ರ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀವು ನೋಡ್ಬೋದು ಸೈಡಲ್ಲೆಲ್ಲ ಈ ರೀತಿ ತಾನಾಗಿ ಬಿಟ್ಕೊಂಡಿದೆ ಈಗ ನಾವು ನಿಧಾನಕ್ಕೆ ಮಾಡ್ಕೊಳ್ಬೇಕು ನೀ ಜಸ್ಟ್ ಫೋಲ್ಡ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಫ್ರೆಂಡ್ಸ್ ತುಂಬ ಕ್ರಿಸ್ಪಿಯಾಗಿ ಅದೇ ರೀತಿ ಚೆನ್ನಾಗಿ ಕುಕ್ಕಾಗಿದೆ ಈಗ ಇದೂ ರೆಡಿ ಇದೆ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿ ಪ್ಲೇನ್ ರಾಗಿ ದೋಸೆ ಈಗ ರೆಡಿ ಇದೆ ಇದೇ ರಾಗಿ ಇಟ್ಟಿಗೆ ನಾನು ತರಕಾರಿ ಹಾಕಿನೂ ಮಾಡ್ಬೋದು ಇದರಲ್ಲಿ ನಾನು ಇವತ್ತು ಸಬಾಸಿಗೆ ಸೊಪ್ಪು ಕ್ಯಾರೆಟು ಮತ್ತು ಹಸಿಮೆಣ್ಸಿಗ ಬದಲು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೀನ್ಸ್ನೂ ಅಷ್ಟೇ ಯೂಸ್ ಮಾಡ್ಬೋದು ಬಟ್ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಈರುಳ್ಳಿನ ನಾನು ಆಲ್ರೆಡಿ ಹಾಕಿರೋದ್ರಿಂದ ಈರುಳ್ಳಿನ ಹಾಕ್ತಿಲ್ಲ ಈ ಮೂರನ್ನೂ ನಾವು ಉಳಿದಿರೋ ಇಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ತರಕಾರಿ ಹಾಕಿನೂ ಸುದ್ದ ರಾಗಿ ದೋಸೆನ ಗರಿಗರಿಯಾಗಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಇದು ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ಅಥಡ ಫ್ರೆಂಡ್ಸ್ ತವಾಗೆ ಸ್ವಲ್ಪ ಎಣ್ಣೆ ಕ್ಲೀನಾಗಿ ಸ್ಪ್ರೆಡ್ ಮಾಡಾಗಿದ್ದು ನಾವು ಮಿಕ್ಸ್ ಮಾಡಿಟ್ಟಿರೋ ಅಂತ ಹಿಟ್ಟು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಕ್ಲೀನಾಗಿ ಎಲ್ಲ ಸ್ಪ್ರೆಡ್ ಮಾಡಿದ್ದು ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿ ಇಟ್ಟು ಒಂದೆರಡು ನಿಮಿಷದವರೆಗೂ ಚೆನ್ನಾಗಿ ಕುಕ್ ಆಗೋಕ್ ಬಿಡಬೇಕು ತರಕಾರಿ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿನೂ ಅನ್ಬೋದು ನೋಡಿ ಚೆನ್ನಾಗಿ ಕುಕ್ಕಾಗಿ ಈ ರೀತಿ ಸೈಡಲ್ಲೆಲ್ಲ ಬಿಟ್ಕೊಂಡು ಇದನ್ನ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿರುವಂಥ ಗರಿ ಗರಿಯಾದ ರಾಗಿ ತರಕಾರಿ ದೋಸೆ ಈಗ ರೆಡಿ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಹೆಲ್ದಿಯಾಗಿರುವಂಥ ರಾಗಿ ದೋಸೆ ಮಾಡೋದು ಅಂತ ಈ ರೆಸಿಪಿ ನಾನು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಇದ್ರ ಜೊತೆಗೆ ನಾನು ಇವತ್ತು ಆಗಿ ಪುದೀನ ಕಾಯಿ ಚಟ್ನಿ ಮತ್ತು ಮಸಾಲೆ ಸಾರು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಿಲ್ಲ ಅಂದ್ರೂ ಒಂದು ಆಗಿ ಟೊಮೆಟೊ ಚಟ್ನಿ ಜೊತೆಗೂ ಸಖತ್ತಾಗಿರುತ್ತೆ ಈ ರೆಸಿಪಿ ನಾನು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು